ಇದು ಈ ಕೋಟಿಗೊಬ್ಬತ್ರಿ ಬಿಡುಗಡೆ ಮಾಡೋದಕ್ಕೆ ನಾವು ಎಲ್ಲವನ್ನು ಪ್ಲ್ಯಾನ್ ಮಾಡಿ ಆ್ಯಕ್ಚುಲಾಗಿ ನಾವು ಒಂದು 6-8 ಜನ ಪ್ರೊಡ್ಯೂಸರ್ಸ್ಗಳೆಲ್ಲ ಸೇರಿಕೊಂಡು ಒಂದು ಸಂಘ ಅಲ್ಲ, ಅದೊಂದು ಫ್ರೆಂಡ್ಶಿಪ್ಪಲ್ಲೆಲ್ಲ ಮಾಡಿಕೊಂಡು ಬಿಡುಗಡೆ ಮಾಡಬೇಕು ಅಂತ ಬಂದಾಗ ಫಸ್ಟು ನಾನು ಪೌರು ಸಿನಿಮಾ ಮಾಡಬೇಕು ಅಂತ ನಿರ್ಮಾಪಕರು ಹೇಳಿದ್ರು ಅಂತಂದರೆ ರೆಡಿ ಇದ್ದೆ. ರೆಡಿ ತದನಂತರ ರಾಬರ್ಟ್ ರೆಡಿ ಇತ್ತು, ತದನಂತರ ಇವರತ್ನ, ಅದಾದಮೇಲೆ ನನ್ನ ಪಿಕ್ಚರು, ಅದ ಕೋಟಿಗೊಬ್ಬತ್ರಿ ಮಾಡಿ ಸಲಗ ಆ್ಯಂಡ್ ಬಜರಂಗಿ ಅಂತ ನಾವೆಲ್ಲ ಫಿಕ್ಸ್ ಆಗಿತ್ತು. ನಮ್ಮ ದುರಾದೃಷ್ಟಕ್ಕೆ 3 ಸಿನಿಮಾ ಬಿಡುಗಡೆ ಆಯಿತು. 3ನೇ ಸಿನಿಮಾ ಬಿಡುಗಡೆ ಆಗಿ ನೆಕ್ಸ್ಟ್ ಡೇನೇ ಸರ್ಕಾರದಿಂದ ಮತ್ತೆ ಕೋವಿಡ್ ಎಫೆಕ್ಟ್ ಆಗಿ 50% ಅನೌನ್ಸ್ ಮಾಡಿ ಆ ನಿರ್ಮಾಪಕರಿಗೆ ಎಷ್ಟು ತೊಂದರೆ ಆಗಿದೆ ಮಾನಸಿಕವಾಗಿ. ಒಬ್ಬ ನೀವು ಏನು ಅಂತಂತಂದರೆ ಹಣ ಗಳಿಸ್ತೀವಿ ಗಳಿಸ್ತಲ್ಲ, ಅದು ಆಮೇಲೆ ಪಿಕ್ಚರು ಬಿಡುಗಡೆ ಆಗಿ ನೆಕ್ಸ್ಟ್ ಡೇನೇ ಅದಕ್ಕೆ ಒಂದು ಒಳ್ಳೆ ಸಿನಿಮಾನ ಡಿ ಪ್ರಮೋಟ್ ಅಂತಾರಲ್ಲ ಆ ಥರ ಹಾಕ್ಬಿಟ್ಟಾಗ ತುಂಬ ಒಂದು ಮನಸ್ಸಿಗೆ ಬೇಜಾರಾಗೋಗ್ಬಿಡುತ್ತೆ. ಸೊ ಅಲ್ಲಿ ನಿಂತ್ಕೊಂತು. ಸೊ ನಮ್ಮ ಸಿನಿಮಾ 29ಕ್ಕೆ ಅಲ್ಲಿಂದ 23 ವಾರ ಗ್ಯಾಪ್ ಏನು 29 ಡೇಟ್ ನಾವು ರಿಲೀಸ್ ಆಗಬೇಕಾಗಿತ್ತು. ಸೊ ನಮ್ಮ ಹಣೆ ಬರೋನೋ ನಮ್ಮ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಮತ್ತೆ ಮುಂದಕ್ಕೆ ಹೋಯಿತು. ಈಗ ಮತ್ತೆ ಸರ್ಕಾರದಿಂದ ಸಂಪೂರ್ಣವಾಗಿ ಜನ ಓಡಾಡೋ ರೀತಿ ಬಂದು ಮಾರ್ಕೆಟು ಇವಾಗ ಅವರು ತೆಗ್ದಿರೋದೇನು, ದೇವಸ್ಥಾನ ತೆಗ್ದಿಲ್ಲ, ಚಿತ್ರಮಂದಿರ ತೆಗ್ದಿಲ್ಲ, ಮಾಲ್ ಶಾಪ್ ತೆಗ್ದಿಲ್ಲ. ಇದು ಸಂಪೂರ್ಣವಾಗಿ ಅವರು ಅನುಮತಿ ಕೊಟ್ಟ ಮೇಲೆ ಚಿತ್ರಮಂದಿರಗಳೆಲ್ಲ ಓಪನ್ ಆಗುತ್ತೆ. ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಯಾವತ್ತು ಓಪನ್ ಮಾಡ್ತಾರೆ ಅಲ್ಲಿಂದ 2 ವಾರ ಇದಕ್ಕೆ ನಮ್ಮ ಚಿತ್ರಾನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ತೀರ್ಮಾನ ತೊಗೊಂಡಿರ್ತೀನಿ. ಬಟ್ ಅದೇ ರೀತಿ ನನ್ನ ಜೊತೆಯಲ್ಲಿರ್ತಕ್ಕಂಥ ನಮ್ಮ ಶ್ರೀಕಾಂತ್ ಸಲಗ ಆಗ್ಬೋದು, ಭಜರಂಗಿ ಆಗ್ಬೋದು, KGF ಆಗ್ಬೋದು, ಮತ್ತು ನಮ್ಮ ವಿಕ್ರಾಂತ್ ರೋಣ, ವಿಕ್ರಾಂತ್ ರೋಣ ನಾ ಕೋಟಿಗೊಬ್ಬ 3 ರಿಲೀಸ್ ಆಗಿ 50 ಡೇಸ್ಗೆ ಇಲ್ಲ 100 ಡೇಸ್ಗೆ ಅದು ಅವರು ಆ ನಂತರ ಪ್ಲ್ಯಾನ್ ಮಾಡ್ತಾರೆ. ಆ್ಯಸ್ ಇಟ್ ಈಸ್ ಈ ಥರ ನಾವು ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ದೇವ್ರು ಏನು ಮಾಡ್ತಾನೆ, ಯಾವಾಗ ಓಪನ್ ಆಗುತ್ತೆ. ಈಗ ಸಡನ್ನಾಗಿ ಎಲ್ಲರೂ ಬರ್ತಾರೆ ಮಾಡಿಬಿಡಿ ಅಂತಾರೆ. ಅಡುಗೆ ಎಲ್ಲ ಮಾಡಿದ್ದೀವಿ, ಬಡಿಸೋದು ಭಾಳ ಇಂಪಾರ್ಟೆಂಟು. ನಮ್ಮ ಸಿನಿಮಾ ಯಾವ ರೀತಿ ಎಲ್ಲಿಗೆ ಹೋಗಿ ಸೇರ್ಬೇಕು ಬಡಿಸೋದು, ಯಾಕೆಂತಂದರೆ ಇಷ್ಟು ತಾಗೋಗಿದೆ ನಮ್ಮ ತಾಳ್ಮೆನ. ನಾವು ಇನ್ನೂ ಕಾದಿದ್ದೀವಿ, ಕಾಯ್ತಾ ಇದ್ದೀವಿ. ನಮ್ಮ ಮನೆ ಬರ ಏನಿದೆಯೋ ದೇವ್ರ ಮೇಲೆ ಬಿಟ್ಬಿಟ್ಟು ಇನ್ನೇನು ಮಾಡೋಕ್ಕಾಗೋದಿಲ್ಲ. ಸಮುದ್ರಕ್ಕೆ ತಿರುಪತಿನಲ್ಲಿ 900 ಮೆಟ್ಲು ಹತ್ತುಬಿಟ್ಟಿದ್ದೀವಿ, ಇಳಿದ್ರೆ 900 ಮೆಟ್ಲು, ಹತ್ತಿದ್ರೆ 100 ಮೆಟ್ಲು. ಯಾವ್ದು ಬೆಟ್ರು ಅಂತ ಯೋಚನೆ ಮಾಡಿದಾಗ ಹತ್ತೋದೇ ಬೆಟ್ರು ಅಂತ. ಸೊ ಯಾವತ್ತು ಓಪನ್ ಆಗುತ್ತೋ ಕೂತ್ಕೊಂಡು ಯೋಚನೆ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟರು ಕೂಡ, ಏನೇ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟರು ಕೂಡ ಅವರೂ ಸಂದರ್ಭಗಳ ಅನುಸಾರವಾಗಿ ಅವರು ಮಾಡಬೇಕು. ಸೊ ವೆಯ್ಟ್ ಆ್ಯಂಡ್ ಸಿ. ಇಲ್ಲ, ಈ OTT ಬಗ್ಗೆ ನಾನೇನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತಂತಂದರೆ ಅವರು ಅದರ್ ಲ್ಯಾಂಗ್ವೇಜಿಗೆ ಕೊಟ್ಟಷ್ಟು ಬೆಲೆಗಳನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕಾಗಲಿ ಕನ್ನಡ ಚಿತ್ರಗಳಿಗಾಗಲಿ ಅವ್ರು ಕೊಡ್ತಾ ಇಲ್ಲ. ಹೌದು ಸರ್. ಅವರು ಮಾರ್ಕೆಟಿಂಗ್ ವೈಸು ಟಾಪ್ ಮಾಡಿದಾಗ ಅವರು ಪ್ರಾಮಿನೆನ್ಸ್ ಕೊಡೋದೇ ತಮಿಳು, ತೆಲುಗು, ಹಿಂದಿಗೆ ಕೊಡ್ತಾರೆ. ಇಲ್ಲಿ ಸಣ್ಣ ಪುಟ್ಟ ಪಿಕ್ಚರು ತೊಗೊಂತಾರೆ, ಅದು ನನಗೆ ಇದು ಓದ್ತಿನವ್ರಿಗೂ ಒಂದು 2-3 ಪಿಕ್ಚರ್ ತೊಗೊಂಡಿದ್ದಾರೆ ಈ ಸರಿ ಲಾಕ್ಡೌನಲ್ಲಿ. ಒಂದು ಕೂಡ OTT ರಿಲೀಸ್ ಮಾಡಿ. ಹಾಂ, ನಾನು ಸುಮಾರು ನಮಗೆ ಈಗಾಗಲೇ ನಾನು OTT ಪ್ಲಾಟ್ಫಾರ್ಮ್ಗೆ ಆಫ್ಟರ್ 50 ಡೇಸ್ ಅನ್ನೋ ಇದ್ರ ಮೇಲೆ ಅಮೆಝಾನು ನಾನು ಕೊಟ್ಟಿದ್ದೀನಿ. ಬಿಫೋರ್ ರಿಲೀಸ್ ಅಂತ ನಾವೇನು ಕೊಟ್ಟಿಲ್ಲ, ಆಫ್ಟರ್ ರಿಲೀಸ್ 50 ಡೇಸ್ ಅಂತ ಕೊಟ್ಟಿದ್ದೀವಿ. ಸೊ ಅವರು ಕನ್ನಡ ಚಿತ್ರಕ್ಕೆ ನಾವು ಅನ್ಕೊಂಡ ಮಾರುಕಟ್ಟೆ ಇಲ್ಲ ಅನ್ನೋದು ಅವ್ರದ್ದೊಂದು ವಾದ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ದುಡ್ಡನ್ನು ಅವರು ಕೊಡ್ತಿಲ್ಲ, ಕೊಡಿಲ್ಲ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ದುಡ್ಡು ಬರದೇ ಇದ್ದಾಗ ನಾವು ಯಾಕೆ ಕೊಡಕ್ಕೆ ಹೋಗ್ಬಿಡ್ತೀವಿ? ಕರೆಕ್ಟ್. ಈಗ ನಾವು ನಾಳೆ ರಿಲೀಸ್ ಆದಮೇಲೆ ಅದಕ್ಕಿಂತ 4 ವರ್ಷ ಜಾಸ್ತಿನೇ ಸಂಪಾದನೆ ಮಾಡ್ಬೋದು, ಗೊತ್ತಿಲ್ಲ. ಯಾಕಂದರೆ ಸಿನಿಮಾ ಅನ್ನೋದು ಒಂದು ಚೂರು ಜನಕ್ಕೆ ಸ್ವಲ್ಪ ಹಿಡಿಸ್ಬಿಟ್ರೆ ಸಾಕು. ಇವತ್ತು 100%ಗೆ 100% ಸಿನಿಮಾ ಹಿಡಿಸ್ಬೇಕು ಅಂತಲ್ಲ, ಯಾವುದೋ ಒಂದು 2 ಪಾಯಿಂಟ್ ಹಿಡಿಸಿದ್ರೇ ಸಿನಿಮಾ ಅದು ಅಲ್ಟಿಮೇಟಾಗಿ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ. ಹೌದು. ಸೊ ಆ ಒಂದು ಇದರಲ್ಲಿ ನಮ್ಮ ಒಂದು ಟಾರ್ಗೆಟು ಚಿತ್ರಮಂದಿರಕ್ಕೆ ಬರೋಣ. ಹೆಂಗಿದ್ರೂ 2.5 ವರ್ಷದಿಂದ ನಾವು 2 ವರ್ಷದಿಂದ ನಾವು ವೆಯ್ಟ್ ಮಾಡಿದ್ದೀವಿ. ನೋಡೋಣ ಏನಾಗುತ್ತೋ, ನೋಡೋಣ ಅನ್ನೋದು. ಸರ್, ಕೊನೆಯದಾಗಿ ಕೋಟಿಗೊಬ್ಬತ್ರಿ ನಾವು ಜನ ಏನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು? ಇದು ಸುದೀಪ್ ಅವರು ಮಾಡಿರೋ ಕತೆ ಇತ್ತು. ಯಾಕೆಂತಂದರೆ ಅವ್ರಿಗೆ 2 ಆದಮೇಲೆ ಆ 2 ಕ್ಲೈಮ್ಯಾಕ್ಸಿಂದ ನಾವು ಇನ್ನೇನಾದರೂ ಮಾಡ್ಬೋದಾ ಅನ್ನೋದೊಂದು ಐಡಿಯಾ ನಮ್ಮಲ್ಲಿ ಇತ್ತು. ಬಟ್ ಅದು ಕಾರ್ಯಗತ ಆಗಿದ್ದು ಸಡನ್ನಾಗಿ ಒಂದಿನ ಕೂತ್ಕೊಂಡು ಮಾತುಕತೆ ಮಾತಾಡಿದಾಗ ಅವರು ನನಗೆ, ಇಲ್ಲ ನನ್ನ ಮೈಂಡಲ್ಲಿ ಇದ್ದಂಥದ್ದೊಂದು ಈ ಥರ ಒಂದು ಲೈನ್ ಇದೆ ಅಂತ ನನಗೆ ಅವರು ಹೇಳಿದ್ರು. ಹೇಳಿದ್ಮೇಲೆ ಸರಿ, ಕತೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಂತ ಆ್ಯಕ್ಚುಲಾಗಿ ನಮ್ಮ ಈ ನಮ್ಮ ಕೋಟಿಗೊಬ್ಬತ್ರಿ ಚಿತ್ರದ ನಿರ್ದೇಶಕ ಏನು ಶಿವಕಾರ್ತಿಕ್ ಏನಿದ್ದಾರೆ ಅವರು ಬಂದು ನಮಗೆ ಬೇರೆ ಯಾವುದೋ ಒಂದು ಕತೆ ಹೇಳಿದರು. ಬಟ್ ಅವರು ಹೇಳಿದ ಸ್ಟೈಲು, ಅವರು ಅವರ ಒಂದು ಏನಂತಾರೆ ಸ್ಕ್ರಿಪ್ಟ್ ಎನರ್ಜಿ ಅದು ಸುದೀಪ್ ಅವ್ರಿಗೆ ತುಂಬ ಹಿಡಿಸ್ತು. ಆ ಕತೆನೂ ತುಂಬ ಚೆನ್ನಾಗಿತ್ತು.
ಬಟ್ ಎಲ್ಲೋ ಒಂದು ಮೂಲೆಯಲ್ಲಿ ಅದು ಬೇರೆ ಈ ಬೇರೆ ಜಾನರಲ್ಲಿತ್ತು. ಸೊ ಈ ನಮ್ಮ ಕೋಟಿಗೊಬ್ಬ ಟು ಸಕ್ಸಸ್ನ ನಾವು ಯಾಕೆ ಕೌಂಟಿಂಗ್ ಇದು ಮಾಡ್ಕೋಬಾರ್ದು ನಾವು ಅಂತ ಅನ್ನೋ ಒಂದು ಪಾಯಿಂಟಲ್ಲಿ ಸುಮ್ಮನೆ ಸುದೀಪ್ ಅವರು ಅದೊಂದು ಲೈನ್ ಹೇಳಿದ್ರು. ಲೈನ್ ಮೀನ್ಸ್ ಓಪನಿಂಗಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ಒಂದು ಕೊಟ್ಟರು. ಇದಕ್ಕೆ ನೀವು ಕಲರ್ಫುಲ್ ಮಾಡೋಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಡೈರೆಕ್ಟ್ರನ್ನ ಕೇಳಿದಾಗ ಆತ ಅದನ್ನು ಚಾಲೆಂಜಿಂಗಾಗಿ ತೊಗೊಂಡು ಸುದೀಪ್ ಸರ್ ಕೊಟ್ಟಿದ್ದ ಒಂದು ಲೈನು ಅದನ್ನು ಡೆವಲಪ್ಮೆಂಟ್ ಮಾಡಿ. ಹಾಂ ಅಲ್ಲ, ಸುದೀಪ್ ಸರ್ ಹೆಚ್ಚು ಕಮ್ಮಿ ಒಂದು 50-60% ಮಾಡಿಬಿಟ್ಟಿದ್ರು. ಬಟ್ ಅದನ್ನು ನಾನು ಹಿಂಗೆ ಅಂದ್ಕೊಂಡಿದ್ದೀನಿ, ನನಗೆ ಇವಾಗ ಟೈಮ್ ಇಲ್ಲ, ಯಾಕಂದ್ರೆ ಅವ್ರದ್ದು ಶೂಟಿಂಗ್ ಗೀಟಿಂಗ್ ಎಲ್ಲ ಇತ್ತು, ಸ್ವಲ್ಪ ಟೈಮ್ ತೊಗೋತಾ ಇದೆ, ಚೆನ್ನಾಗಿ ಮಾಡೋದನ್ನು ನೋಡೋಣ. ನಾವು ನನ್ನ ಅವ್ರು ಕೇಳಿದ್ರು, ಸಪೋಸು ಈ ಹುಡುಗ ಇದನ್ನು ನೀಟಾಗೆಲ್ಲ ರೆಡಿ ಮಾಡ್ಕೊಂಬಂದರೆ ಇವನೇ ಡೈರೆಕ್ಷನ್ ಮಾಡ್ಸೋಣ, ಯಾಕಂದರೆ ಅವ್ನು ಕಾನ್ಫಿಡೆನ್ಸ್ ಇದೆ ಅವನಿಗೆ, ಸ್ವಲ್ಪ ಅವ್ನು ಹೇಳೋ ಇದ್ರಲ್ಲಿ ನನಗೆ ಗೊತ್ತಾಗುತ್ತೆ, ನನಗೆ ನಂಬಿಕೆ ಇದೆ ಅಂತ ಅವ್ರು ಹೇಳಿದ್ರು. ಆವಾಗ ನಾನು ಸುದೀಪ್ ಅವ್ರು ಹೇಳಿದ್ರೆ ನೀವು ನಂಬೋದೆ ತುಂಬ ಕಷ್ಟ, ಯಾಕಂತಂದರೆ ಅವರು ಪ್ರತಿಯೊಂದೂ ಈ ಕ್ಲಾರಿಟಿ ಇದೆ ಅವರಲ್ಲಿ, ಕ್ಲಾರಿಟಿ ಇರಬೇಕು ಅವ್ರಿಗೆ, ಯಾಕೆಂತಂದರೆ ಬೇರೆ ವಿಷಯದಲ್ಲಿ ಬಿಟ್ಬಿಡ್ತಾರೆ ಅವ್ರು ಬೇಕಾದ್ರೆ. ಫ್ರೇಮಿಂಗು ಸ್ಕ್ರೀನಿಂಗ್ ಇದೆಯಲ್ಲ, ಅದು ತುಂಬ ಯೋಚನೆ ಮಾಡ್ತಾರೆ. ಸೊ ಆವಾಗ ಅವ್ರು ಹೇಳಿದ್ರು, ಅವ್ನು ಹೇಳಿದ್ರು ನನಗೆ ಎಲ್ಲೋ ಒಂದು ಮೂಲೆ ನನಗೆ ಕಾನ್ಫಿಡೆನ್ಸ್ ಇದೆ ಅಂತ. ಸರಿ ಸರ್ ಫುಲ್ ಮಾಡಲಿ ನೋಡೋಣ ಅಂತಂದರೆ ಆಮೇಲೆ ಆತ ಬೌಂಡೆಡ್ಡು ರೆಡಿ ಮಾಡಿ ಬೌಂಡೆಡ್ ಸ್ಕಿಪ್ ಮಾಡಿ ತೊಗೊಂಬಂದು ಕೊಟ್ಟಾಗ ಸರಿ ಓಕೆ ಡನ್ ಅಂತೇಳಿ ನಾವು ಆ ಥರ ಆತನನ್ನು ಈ ಪಿಕ್ಚರ್ನಿಂದ ಇಂಟ್ರೊಡ್ಯೂಸ್ ಮಾಡಿದೆ. ಸರ್ ಅವ್ರ ವರ್ಕ್ ಸ್ಟೈಲ್ ಎಲ್ಲ ಶಿವಕರ್ತಿ ತುಂಬ ಇದಾಗಿ ಆತ ಬೆಳೆದಿದ್ದೆಲ್ಲ ಯು ಎಸ್ ಅಲ್ಲಿ. ಬೇಸಿಕಲಿ ಒಂದು ಒಂದು ಒಳ್ಳೆ ಡೈರೆಕ್ಟ್ರ್ಗಳು 4-5 ಜನ ಡೈರೆಕ್ಟ್ರ್ ಹತ್ರ ಒಂದು 5-6 ಸಿನಿಮಾ ಅಸೋಸಿಯೇಟಾಗಿ ಕೆಲಸ ಮಾಡಿದ್ದ. ಸೊ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು ಏನೂ ಮಾಡಿದ್ರೆ ಡೈರೆಕ್ಟ್ರ್ಗಳಾಗಿದ್ದಾರೆ. ಹೌದು, ಏನೇನೋ ಮಾಡಿದ್ರೆ ಡೈರೆಕ್ಟ್ರ್ಗಳಾಗಿದ್ದಾರೆ. ಬಟ್ ಆ ತಕ್ಕ ಅದು ಏನು, ಯಾಕೆಂತಂದರೆ ನಮಗೆ ನಮ್ಮ ಒಂದು 30-35 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಸುಮಾರು ಜನ ನಿರ್ದೇಶಕರುಗಳನ್ನ ನೋಡಿದ್ದೀವಿ ನಾವು. ಬಟ್ ಆತ ಸ್ವಲ್ಪ ಕೇಪಬಿಲಿಟಿ ಇದ್ದ, ಓ ಮಾಡ್ತಾನೆ. ಯಾಕೆಂದರೆ ಉಪೇಂದ್ರ ನಮ್ಮ ಹತ್ರ ಬಂದು ತಲೆ ನನ್ನ ಮಗ ಕತೆ ಹೇಳಿದಾಗ ಜಸ್ಟ್ ಒಂದು 10 ನಿಮಿಷ ಕೇಳಿರ್ಬೋದು ಕತೆ ಅಷ್ಟೇ. ಆ್ಯಕ್ಚುಲಾಗಿ ಅದು ಬೇರೆ ಇನ್ಯಾವುದೋ ಕತೆ ಮಾಡಿಸ್ಬೇಕು ಅಂತ ನಾವು ಡೈಲಾಗ್ ಬರೆಯೋಕೆ ಕರೆಸಿದ್ದು. ಆ ಒಂದು 10 ನಿಮಿಷ ಕತೆ ಹೇಳಿದ್ದು, ಇಮಿಡಿಯೇಟಾಗಿ ಎದ್ದುಬಿಟ್ಟೆ ನಾನು ನಮ್ಮ ಆರ್ ಎಸ್ ಗೌಡ ಇಬ್ಬರು ಎದ್ಬಿಟ್ಟು, ಇಲ್ಲ ನೀನೇ ಡೈರೆಕ್ಟ್ರು ನೀನೇ ಸಿನಿಮಾ ಮಾಡು ಅಂತ. ಜಸ್ಟ್ 10 ನಿಮಿಷಕ್ಕೆ ಸರ್ ಆ ಒಂದು ಎಕ್ಸ್ಪೀರಿಯೆನ್ಸ್ ಕೌಂಟ್ ಆಗುತ್ತೆ ಕೆಲವು ಸಲ. ಆಮೇಲೆ ಆ ಕತೆನಲ್ಲಿ ಅವ್ರ ಇನ್ವಾಲ್ವ್ಮೆಂಟು ಎಷ್ಟು ಇದೆ ಅನ್ನೋದು ಗೊತ್ತಾಯ್ತು ನಮಗೆ. ಸೊ ಆ ರೀತಿ ಅವತ್ತು ಉಪೇಂದ್ರ ಮೇಲೆ ನಾವು ಧೈರ್ಯವಾಗಿ ಯಾವ ಥರ ಇಂಟ್ರೊಡ್ಯೂಸ್ ಮಾಡಿದ್ವೋ ಆ ಥರ ಈ ಹುಡುಗ ಬಂದು ನಮ್ಗೆ ಹೇಳಿದಾಗ ನನಗೂ ಮತ್ತು ಸುದೀಪ್ ಅವ್ರಿಗೂ ಕಾನ್ಫಿಡೆನ್ಸ್ ಬಂತು. ಬಟ್ ಸುದೀಪ್ ಅವರು ನಾನು ಇರ್ತೀನಿ ಅದೇ ಮಾಡ್ತಾನೆ ಹುಡುಗನ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂತ ಆ ಒಂದು ಕ್ರೆಡಿಟ್ ಸುದೀಪ್ ಸರ್ ಕೊಡಬೇಕು. ಇಲ್ಲ ಸದ್ಯಕ್ಕೆ ಫ್ಯೂಚರ್ ಪ್ರಾಜೆಕ್ಟು ಪ್ಲ್ಯಾನಿಂಗು ಏನಿಲ್ಲ ಮೈಂಡಲ್ಲಿ, ಏನೂ ಇಲ್ಲ ನನಗೆ ಮೈಂಡಲ್ಲಿ ಇರೋದು ಒಂದೇ ಕೋಟಿಗೊಬ್ಬ 3. ಈ ಸಿನಿಮಾನ ನಾವು ನೀಟಾಗಿ ಜನಕ್ಕೆ ಬಾಳೆ ಎಲೆ ಹಾಕಿ ನೀಟಾಗಿ ಊಟ ಬಡಿಸ್ಕೊಂಡು ಅವರು ನಮಗೆ ಸಂತೋಷವಾಗಿ ಸಕ್ಸಸ್ ಕೊಟ್ಬಿಟ್ರೆ ಮುಂದಿನ ಆಮೇಲೆ ನೋಡೋಣ. ಇವಾಗ ಇವಾಗ ಅದು ಮಾಡ್ತೀವಿ ಇದು ಮಾಡ್ತೀವಿ. ದಶು ಮ್ಯೂಸಿಕಲ್ ಬರುವ ಎಲ್ಲ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲನ್ನು ಬೆಳೆಸಿ ಅಂತ ಬೇಡ್ಕೊಳ್ತೀನಿ. ನಮಸ್ಕಾರ.